ಓ ನನಗೆ ಮದ್ವೆ ಮಾಡಿಸಿ ಇಲ್ಲಿಂದ ಸಾಗ್ ಹಾಕ್ಬೋದು ಅಂತ ನೋಡ್ತಿದ್ಯಾಕ ಆಮೇಲೆ ನೀನು ಕೂಡ ನಂದನ್ ಬಿಟ್ಟು ಹೊರಡ್ಬೋದು ಅಂತ ಯೋಚನೆನಾ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಏನಮ್ಮ ಅಮ್ಮಾಜಿ ಹೇಗೆ ಹೇಳ್ತಾರೋ ಹಂಗೆ ಮಾಡೋದು ಅವರೊಂದು ಪಾಳ್ ಬಾವಿನ ತೋರ್ಸಿ, ಹಾರು ಅಂತಂದ್ರು ನಾನು ಕಣ್ಮುಚ್ಕೊಂಡು ಹಾರ್ತೀನಿ ನೋಡಿದ್ರಲ್ಲ ಅಂಕಲ್ ನಿಮ್ ಮಗಳಿಂದ ಏನೇನೆಲ್ಲ ಆಗ್ತಿದೆ ಅಂತ ಇವತ್ತಷ್ಟೇ ಅಲ್ಲ ಪೋರ್ವಿಯಿಂದ ಪ್ರತಿ ದಿನ ನಮ್ಮನೇಲಿ ಏನಾದ್ರೂ ಒಂದ್ ಜಗಳ ಆಗ್ತಾನೆ ಇರುತ್ತೆ ನೀವು ನಮ್ಮ ಜಗಳ ಹೌದು ಬಿಗ್ರೆ ಪೂರ್ವಿ ಮನೆಗ್ ಬಂದಾಗ್ಲಿಂದ ಅಮ್ಮಾಜಿ ವಿಚಿತ್ರವಾಗಿ ಆಡ್ತಾ ಇದಾರೆ ಈ ಮನೇಲಿರೋರ್ಗೆ ಯಾರಿಗೂ ಅಷ್ಟು ಬೆಲೆ ಕೊಡಲ್ಲ ಮಗಳಿಗೆ ಅಷ್ಟು ಬೆಲೆ ಸಿಕ್ತಿದೆ ವಿಚಿತ್ರ ಅಂದ್ರೆ ನೋಡುದ್ರಲ್ಲ ಊರ್ವಿಗಿರೋ ಬೆಲೆ ಪದ್ಮಿನಿಗೂ ಇಲ್ಲ ನನ್ ಮನೆ ಯಾವನ್ ಮಾನವಳೆ ನಾನ್ ಸುಳ್ಳು ಹೇಳ್ತಿಲ್ಲ ಅಂಕಲ್ ಇವತ್ತೆಲ್ಲ ನಡೆದಿದ್ದು ನೀನೇ ನೋಡಿದ್ರಲ್ಲ ನೋಡಿ ಅಂಕಲ್ ನಾನು ಹೇಳೋದಿಷ್ಟೆ ನಮ್ ಮನೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀವು ಪೋರ್ವಿನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಪ್ಲೀಸ್ ಅಮ್ಮಾಜಿ ಯಾಕೆ ಪೂರ್ವ ವಿಷಯದಲ್ಲಿ ಈ ತರ ನಡ್ಕೋತಾ ಇದಾರೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಜವಾಬ್ದಾರಿಯಿಂದ ನೋಡ್ಕೊಳೋದು ತಪ್ಪು ಅಂತ ನಾನ್ ಹೇಳ್ತಾ ಇಲ್ಲ ಆದ್ರೆ ಬೀಗರಿಗೆ ಅವ್ರ ಮಗಳ ಬಗ್ಗೆ ಅವ್ರಿಗೆ ನಿರ್ಧಾರ ತಗೊಳಕ್ ಬಿಡ್ತಾ ಇರೋದು ವಿಚಿತ್ರ ಅನ್ಸಲ್ವಾ ಜೊತೆಗೆ ಅಮ್ಮಾಜಿ ಪದ್ಮಿನಿನ ತುಂಬಾ ಕಡೆ ಇದ್ದಾರೆ ಅದ್ ಯಾಕೆ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಲ್ಲ ಮಾಲ್ತಿ ಅಮ್ಮಾಜಿ ಏನೇ ಮಾಡಿದ್ರು ಅದಕ್ಕೊಂದು ಒಳ್ಳೆ ಕಾರಣ ಇದ್ದೇ ಇರುತ್ತೆ ಅಂತ ನಂಬೋನು ನಾನು ಆದ್ರೆ ಈ ವಿಷಯದಲ್ಲಿ ಯಾಕೋ ನನಗ್ ತುಂಬಾ ಬೇಸರ ಆಗ್ತಾ ಇದೆ ನೋಡಿ ಇದು ಹೇಗೆ ಮುಂದುವರೆದ್ರೆ ನಂದನ್ ಪದ್ಮಿನಿ ಜೀವನದ ಮೇಲೆ ಪರಿಣಾಮ ಬೀರತ್ತೆ ಈಗಾಗ್ಲೇ ಅಮ್ಮಾಜಿ ಪದ್ಮಿನಿ ಜೊತೆ ನಡ್ಕೋತಾ ಇರೋ ರೀತಿಯಿಂದ ಅವಳು ಸಾಕಷ್ಟು ನೊಂದ್ಕೊಂಡಿದಾಳೆ ಅಲ್ಲ ಬೀಗ್ರೆ ಪೂರ್ವಿಗೆ ಅಂತ ಸಂಬಂಧ ತಂದಾಗ ಅಮ್ಮಾಜಿ ಅದನ್ನ ಒಪ್ಕೊಳ್ದೆ ಯಾಕೆ ಇಷ್ಟು ಕೂಗಾಡಿದ್ರು ಅವ್ರ ಮನ್ಸಲ್ಲಿ ಏನಿದೆ ನನ್ಗೂ ಗೊತ್ತಿಲ್ಲ ಮಾಲ್ತಿ ಹೋಗಿ ಯಾಕೆ ಹೀಗೆ ಅಂತ ಪ್ರಶ್ನೆ ಧೈರ್ಯ ಇಲ್ಲ ನೋಡಿ ನನಗೆ ನನ್ ಮಗ ಸೊಸೆ ಜೀವನ ಮುಖ್ಯ ಈ ಜಂಜಾಟದಲ್ಲಿ ಅವರು ಅವ್ರ ಖುಷಿನ ಹಾಳು ಮಾಡ್ಕೊಳ್ಳೋದು ನಾನ್ ಸಹಿಸೋದಿಲ್ಲ ನೀನ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ ಇದೆಲ್ಲ ಬೇಗ ಸರಿ ಆಗೋ ತರ ಮಾಡಿ ಅಯ್ಯೋ ಅಪ್ಪ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಆ ಗಂಡಿನ ಕಡೆಯವ್ರು ಹೋಗಿದ್ದಕ್ಕೆ ನನ್ಗೇನು ಬೇಸರ ಇಲ್ಲ ನೀವು ನೊಂದ್ಕೋಬೇಡಿ ಮನೆಯಾಗೆ ಅಮ್ಮಾಜಿ ಅವ್ರ ಏಟೆ ಚೆನ್ನಾಗಿ ನೋಡ್ಕೊಳ್ಳಿ ಹೌದು ಇದು ನಿಮ್ ಬೇರೆ ಕಣಬ್ರ ಮನೆ ದೊಡ್ಡವ್ರ ಮನೆ ಕಣಬ ಅಂತ ಮನೆ ಸಂಬಂಧ ಸಿಕ್ಕೈತೆ ನಮ್ ಪುಣ್ಯಕ್ಕೆ ಅಂತ ತಿಳ್ಕೊಂಡು ದೂರಾಗೆ ಇದ್ದು ಅದನ್ನ ಸಂಬಂಧನ ಕಾಪಾಡ್ಕೊಂಡು ಹೋಗ್ತು ಆ ಮನೆಗೆ ಇದ್ಬಿಟ್ಟು ಆ ಸಂಬಂಧನ ಹಾಳು ಮಾಡ್ಕೋಬಾರ್ದು ನೋಡು ಅಮ್ಮಾಜಿ ಅವರು ಮನೆ ಕೊಟ್ಟವ್ರಿ ಕೆಲ್ಸ ಕೊಟ್ಟವ್ರಿ ಚೆನ್ನಾಗಿ ನೋಡ್ಕೊಂಡ ನೋಡ್ಕೊಂಡಿರ್ತೇನೆ ಈಗ ಅಮ್ಮಾಜಿ ನಾನು ಮಾತಾಡ್ತೀನಿ ಹೇಳ್ತೀನಿ ನೀನು ಈಗ್ ನನ್ನ ಜೊತೆ ಪಂಟ್ ಬಂದ್ಬಿಟ್ಟು ಹೌದವ್ವ ನೋಡು ನೀನ್ ಇಲ್ಲೇ ಇದ್ಬಿಟ್ರೆ ಅಮ್ಮಾಜಿ ಮೊದಲ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅದರಿಂದ ಅವ್ರ ಆರೋಗ್ಯಕ್ಕೂ ತೊಂದರೆ ಹಂಗೆ ಈ ಮನೇಲಿರ ಉಳಿದಿರೋರಿಗೂ ತೊಂದರೆ ಅಕ್ಕೆ ಸುಮ್ಕೆ ನೀನು ನಮ್ಮ ಜೊತೆಗೆ ಬಂದ್ಬಿಡು ಈಗೇನು ಇಂಕಟ್ಟು ನಿಂತಿಲ್ಲ ಅದಕ್ಕಿಂತ ಚಂದ ನೀರು ಬಂದು ನೋಡ್ಬಿಟ್ಟು ನೀನು ಪೂಜೆ ಮಾಡ ನಾಡುವಾ ಹೆಂಗಿದ್ರು ಓದ್ತಿದ್ಯಲ್ವಾ ಅವತ್ತು ಹೇಳ್ದಂಗೆ ನಿನ್ ಕೆಲಸ ಆಗಿದ್ರೆ ಮಾರ್ಕೊ ನಾನು ಬೇಡ ಆಗಿನ್ನಕ್ಕಿಲ್ಲ ಆದ್ರೆ ಈ ಮನೆ ಬೇಡ ಕಣ ಹೇಳೋದು ಅರ್ಥ ನೀನು ಮನೆ ಕೆಲ್ಸ ಮಾಡ್ತಿದ್ದೀನಿ ಅಮ್ಮಾಜಿ ಈ ಕೆಲ್ಸ ಮಾರು ಅಂತ ನಿನ್ ಯಾರು ಹೇಳಿದ್ದು ನಿಂತದ ಕೆಲ್ಸ ಮಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿನ ನಾನು ಈಗ ಪರವಾಗಿಲ್ವಾ ಮನೇಲಿ ಯಾಕೆ ನಿನ್ಬಿಟ್ರಿ ಜ್ವರ ಬಂದಿದ್ರೆ ಏನ್ ಗತಿ ಇದು ನನ್ ಮನೆ ಅಲ್ಲ ಅಂತ ನೀವ್ ಹೇಳ್ತಿದೀರ ಗೊತ್ತಿಲ್ಲ ಇಲ್ಲಿ ಅಮ್ಮಾಜಿ ಎಷ್ಟು ಬೆಲೆ ಕೊಡ್ತಾರೆ ಇಲ್ಲಿನ ಪ್ರತಿಯೊಂದು ವಸ್ತು ಮೇಲೂ ನನಗೆ ಅಧಿಕಾರ ಐತೆ ಯಾಕಂದ್ರೆ ಈ ಮನೆ ಸೊಸೆ ನಾನು ಇಂತ ಮನೆ ಇಲ್ಲಿ ಸುಖನ ನನ್ ಗಂಡನ್ನ ಅಮ್ಮಾಜಿನೆಲ್ಲ ಬಿಟ್ಟು ನಾನ್ ಆ ಮನೆಗೆ ಹೋಗ್ಬೇಕಾ ತುಮ್ ಓಡವ ಇಲ್ಲ ಅಪ್ಪಯ್ಯ ನಾನು ಎಲ್ಲಿಗೂ ಬರಕ್ಕಿಲ್ಲ ನಾನು ಇಲ್ಲೇ ಇರ್ತೀನಿ ಅತ್ತೆ ಕೊನೆಗೂ ನಾನು ಗೆಸ್ಟ್ ಮಾಡ್ದಾಗೆ ಆಯ್ತು ಭುಜಂಗರ್ ಬಂದು ಅಮ್ಮಾಜಿ ಹತ್ರ ಪೂರ್ವಿಗೆ ನನ್ನ ಸಂಬಂಧ ನೋಡಿದ್ದೀನಿ ಅಂದಿದ ತಕ್ಷಣ ಅಮ್ಮಾಜಿ ಹೇಗೆ ಹುರಿದ್ಬಿದ್ರು ಅಂತ ನೋಡಿದ್ರ ಹ್ಮ ಪೂರ್ವಿನೂ ಎಷ್ಟು ಬದಲಾಗಿದಾಳಲ್ವಾ ಅವ್ರ ಅಪ್ಪ ಅಮ್ಮ ಬಂದಾಗ ಅವತ್ತು ಹೋಗೋದಿಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ಲು ಆದ್ರೆ ಇವತ್ತು ಮನೆಗೆ ಹೋಗೋ ಮಾತೇ ಇಲ್ಲ ಜೊತೆಗೆ ಮದ್ವೆ ವಿಷಯದಲ್ಲಂತೂ ಅಮ್ಮಾಜಿ ಹೇಗೆ ಹೇಳ್ತಾರೋ ಹಾಗೆ ನನ್ ಕೇಳೋದು ಅಂತ ಅನ್ಬಿಟ್ಲು ಅತ್ತೆ ಅಮ್ಮಾಜಿ ಆಕೆ ಇಷ್ಟೊಂದು ಪೂರ್ವಿನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಲ್ಲ ಅವಳಗ್ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಹೀಗ್ ಮಾಡ್ತಾ ಇದ್ದಾರಲ್ಲ ಇದಕ್ ಕಾರಣ ಏನು ಅಂದ್ರೆ ಪೂರ್ವಿ ಗಂಡ ಯಾರು ಅಂತ ಅಮ್ಮಾಜಿ ಗೊತ್ತಾ ಅವನ್ ಯಾರು ನಮಗ್ ಗೊತ್ತಿರೋ ಹುಡುಗಾನೇ ಇರ್ಬೋದಾ ನಾನೇ ನಾನೇ ತಪ್ಪು ಮಾಡ್ಬಿಟ್ಟೆ ಪದ್ಮಿನಿ ಪೂರ್ವಿ ಟೈಮ್ ಕೇಳ್ದಾಗ ನಾನು ಕೊಡಬಾರ್ದಾಗಿತ್ತು ಅವತ್ತೇ ತಾಳಿ ನಿಸ್ಕೋಬೇಕಾಗಿತ್ತು ಈಗ ಯಾಕೆ ಅವಳು ಪೂರ್ತಿಯಾಗಿ ಬದ್ಲಾಗಿದ್ದಾಳೆ ಅಂತ ಅನಿಸ್ತದೆ ಬದ್ಲಾಗಿದ್ದಾಳೆ ಅಂದ್ರೆ ಅವಳಿಗೆ ನನ್ ಮೇಲಿನ ಭಾವನೆ ಬದ್ಲಾಗಿದೀವಿ ಇಲ್ವೋ ಗೊತ್ತಿಲ್ಲ ಆದ್ರೆ ತಾಳಿ ತೆಗೆಯದಕ್ ಹಿಂದೇಟ್ ಆಗ್ತಿರೋದ್ ನೋಡಿದ್ರೆ ಮದ್ವೆನೇನಾದ್ರೂ ಸೀರಿಯಸ್ ಆಗಿ ನೀವು ಪೂರ್ವಿ ಬಗ್ಗೆ ಹಂಗೆಲ್ಲ ಅನ್ಕೋಬೇಡಿ ಅವಳಿಗೆ ತಾಳಿ ತೆಗೀಕೆ ಭಯ ಅದ್ರಿಂದ ಸುಣ್ಣ ಇದ್ದಾಳ ಅಷ್ಟೇ ಮತ್ ಯಾಕೆ ಆಗೋದಕ್ಕಿಲ್ಲ ಅಮ್ಮಾಜಿ ತೋರ್ಸಿದ್ ಹುಡುಗನೇ ಮದ್ವೆ ಆಗ್ಬೇಕಂತ ಯೋಚ್ ಸಿಗ್ತಾಳೆ ಇಲ್ಲ ಅಂದ್ರೆ ಅಮ್ಮಾಜಿ ನೊಂದ್ಕೋತಾರಲ್ವಾ ಪದ್ಮಿನಿ ನೀನ್ ಅವಳನ್ನ ತುಂಬಾ ನಂಬ್ತಾ ಇದ್ಯಾ ಮಂಚನ್ ಭಾವನೆ ಯಾವಾಗ ಬೇಕಾದ್ರೂ ಬದ್ಲಾಗ್ಬೋದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸು ನಂಗಂತೂ ಅವಳ ಬಿಹೇವಿಯರ್ ವಿಚಿತ್ರ ಅಂತ ಅನಿಸ್ತದೆ ಅವಳ ಕಷ್ಟ ನನ್ಗ ಅರ್ಥ ಆಗುತ್ತೆ ನಂದನೋರೆ ನಿನ್ ಜೊತೆ ನಡೆದಿದ್ ಮದ್ವೆ ರಿಷಿ ಜೊತೆ ನಿಂತೋಗಿದ್ ನಿಶ್ಚಿತಾರ್ಥ ಮತ್ತೀಗ ಹುಡ್ಕೊಂಡ್ ಹುಡ್ಕೋ ವಿಚಾರದಲ್ಲಿ ಅಮ್ಮ ಅಪ್ಪ ಹಿಂಗೋ ಆಗಿದ್ ಮನ್ಸಪ್ಪ ಇದನ್ನೆಲ್ಲ ನೋಡಿ ರೋಸ್ ಹೋಗಿದ್ದಾಳ ಅವಳು ಅಪ್ಪ ಅದೇನಾದ್ರೂ ಆಗಿರ್ಲಿ ನನಗ್ ಬೇಕಿರೋದು ಆ ತಾಳಿ ಅಷ್ಟೆ ನನೀಗ್ ಹೋಗಿ ಕೇಳಿಸ್ಕೊಂಡ್ ಬರ್ತೀನಿ ನಂದನವ್ರೆ ಮೊದಲು ಪೂರ್ವಿಗೆ ಹುಡ್ಗ ಗೊತ್ತಾಗ್ಲಿ ಆಮೇಲೆ ಅವಳ ಹತ್ರ ತಾಳಿ ಕೇಳಿದ್ರಾಯ್ತು ಅಲ್ಲಿವರ್ಗೂ ಏನು ಕೇಳೋದ್ ಬೇಡ ಅಲ್ಲ ಪದ್ಮಿನಿ ಅವಳು ಕುತ್ಕಿಲಿ ಆ ತಾಳಿ ಇರೋ ತನಕ ನಮಗೂ ಅವಳಿಗೂ ಪ್ರಾಬ್ಲಮ್ ತಪ್ಪಿದ್ದಲ್ಲ ಈ ಕಿರಿಕಿರಿ ಭಿನ್ನಾಭಿಪ್ರಾಯ ಇದ್ಯಾವುದು ಮುಗಿಯೋದು ಇಲ್ಲ ಹೇಗಿದ್ರು ಇವತ್ತು ತಾಳಿ ತೆಗಿಬಹುದು ಅಂತ ಜ್ಯೋತಿಷಿಗಳೇ ಹೇಳಿದಾರೆ ನಾನು ಹೋಗಿ ತೆಗಿಸ್ತೀನಿ ನಂದನವರೇ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಏನಮ್ಮ ನಾನು ಅಮ್ಮಾಜಿ ಹೇಗ್ ಹೇಳ್ತಾರೋ ಹಂಗೆ ಮಾಡೋದು ಅವರೊಂದು ಪಾಳ್ ಬಾವಿನ ತೋರ್ಸಿ ಹಾರು ಅಂತಂದ್ರು ನನ್ ಕಣ್ಮುಚ್ಕೊಂಡು ಹಾರ್ತೀನಿ